ಮಂಡ್ಯ ಜಿಲ್ಲೆನಲ್ಲಿ ಅಭಿವೃದ್ಧಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಶುಗರ್ ಫ್ಯಾಕ್ಟರಿ ಹಿಂದೆ 2004 ರಲ್ಲಿ ನಿಂತಾಗ ಪ್ರಾರಂಭ ಮಾಡಿದ್ದು ನಾವೇನೆ. ಈಗ ಕೆಲವರೆಲ್ಲ ಹೇಳ್ತಿದ್ರು ಜನತಾದಳದಲ್ಲಿ ಇದ್ರಿ, ಜನತಾದಳ ಸಪೋರ್ಟ್ ಇತ್ತು ಮಾಡ್ದು ಅಂತ. ಈಗ ಅದೇ ಜನತಾದಳದವರೆ ಶುಗರ್ ಫ್ಯಾಕ್ಟರಿಯನ್ನು ಮುಚ್ಚಿದ್ರು. ಅಲ್ಲಿಗೆ ನಿಮ್ಗೆ ಅರ್ಥ ಆಗಿರ್ಬೇಕು, ಇದು ಚಲುವರಾಯಸ್ವಾಮಿಯವರಿಗೆ ಆಸಕ್ತಿ ಇತ್ತು ಮಾಡಿದ್ರು. ಅದೇ ಜನತಾದಳದವರೆ ಮುಂದುವರ್ಸಂಗಿದ್ರೆ ಈ ಬಾರಿ 2018 ಚುನಾವಣೆ ಆದಾಗ ಕಾಂಗ್ರೆಸ್ನ ಸಪೋರ್ಟ್ ತಗೊಂಡು ಮುಖ್ಯಮಂತ್ರಿ ಆದಾಗ ಶುಗರ್ ಫ್ಯಾಕ್ಟರಿ ನಿಂತಿದ್ದು 7 ಜನ ಶಾಸಕರು, 3 ಜನ ಎಂಎಲ್ಸಿಗಳಿದ್ದಾಗಲೇ. ಈಗ ಅದನ್ನ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಖಾಸಗೀಕರಣ ಮಾಡಕ್ಕೆ ಹೋದ್ರು, ಬೊಮ್ಮಾಯಿನವರು ಅದನ್ನ ಟೆಂಡರ್ ಕರೆದ್ರು. ಅದೆಲ್ಲ ಮಧ್ಯದಲ್ಲಿ ನಾವು ವಿರೋಧ ಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯನವರು, ನಾನು ಜಿಲ್ಲೆನಲ್ಲೇ ಬಂದು ಘೋಷಣೆ ಮಾಡಿ ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಪ್ರಾರಂಭ ಮಾಡ್ತೀವಿ 15 ದಿನದೊಳಗಡೆ, ನೀವು ಮಾಡಲಿಕ್ಕೆ ಸಾಧ್ಯವಾದ್ರೆ ಮಾಡಿ, ಇಲ್ಲ ಅಂದ್ರೆ ಯಾವುದೇ ಖಾಸಗೀಕರಣ ಮಾಡಬಾರದು ಅನ್ನೋದನ್ನು ನಾವು ವಿನಂತಿ ಮಾಡಿದ್ದು. ಅದೇ ರೀತಿ ಇವತ್ತು ಅವರು ಖಾಸಗೀಕರಣ ಮಾಡಲಿಲ್ಲ, ಹಾಗಾಗಿ ನಾವು ಈ ಕಂಪನಿಯನ್ನ, ಶುಗರ್ ಫ್ಯಾಕ್ಟರಿಯನ್ನ 15 ದಿನದೊಳಗೆ ಪ್ರಾರಂಭ ಮಾಡ್ತೀವಿ ಅಂತ ಏನು ಹೇಳಿದ್ದೋ, ನಾವು ಸರ್ಕಾರ ರಚನೆಯಾಗಿ ಮೊದಲನೇ ಕ್ಯಾಬಿನೆಟ್ ಆದ 10 ದಿನದೊಳಗಡೆ 50 ಕೋಟಿಯನ್ನ ರಿಲೀಸ್ ಮಾಡಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಸದ್ಯದಲ್ಲೇ ಹೊಸ ಶುಗರ್ ಫ್ಯಾಕ್ಟರಿಯನ್ನ ಮಾಡಲಿಕ್ಕೂ ಸಹ ನಾವು ತೀರ್ಮಾನವನ್ನ ತಗೊಂಡಿದ್ದೀವಿ. ಅದರ ಬಗ್ಗೆ ರೂಪರೇಷವನ್ನ ತಯಾರು ಮಾಡಲಿಕ್ಕೆ ಅಧಿಕಾರಿಗಳಿಗೆ ಹೇಳಿದೀವಿ. ಸದ್ಯದಲ್ಲೇ ಆ ತೀರ್ಮಾನಕ್ಕೂ ಸಹ ಬರ್ತೀವಿ. ಮಂಡ್ಯ ಜಿಲ್ಲೆನಲ್ಲಿ ಅಭಿವೃದ್ಧಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಶುಗರ್ ಫ್ಯಾಕ್ಟರಿ ಹಿಂದೆ 2004 ನಿಂತಾಗ ಪ್ರಾರಂಭ ಮಾಡಿದ್ದು ನಾವೇನೆ. ಈಗ ಕೆಲವರೆಲ್ಲ ಹೇಳ್ತಿದ್ರು ಜನತಾದಳದಲ್ಲಿ ಇದ್ರಿ, ಜನತಾದಳ ಸಪೋರ್ಟ್ ಇತ್ತು ಮಾಡ್ದು ಅಂತ. ಈಗ ಅದೇ ಜನತಾದಳದವರೇ ಶುಗರ್ ಫ್ಯಾಕ್ಟರಿಯನ್ನು ಮುಚ್ಚಿದ್ರು.